ಇನ್ನು ಮೂರನೇ ಸುದ್ದಿ, ಅರಸೀಕೆರೆ ಕಾಂಗ್ರೆಸ್ ಶಾಸಕ ಕೆ ಎಂ ಶಿವಲಿಂಗೇಗೌಡ ಹಾಗೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಧ್ಯೆ ಇವತ್ತು ಭಾರೀ ವಾಗ್ಯುದ್ಧ ನಡೀತು. ವಿಧಾನಸಭೆಗೆ ಆಗಮಿಸುವ ಮುನ್ನ ಶಿವಲಿಂಗೇಗೌಡರು ಎಚ್ ಡಿ ಕೆಗೆ ತಾಕತ್ತಿನ ಸವಾಲು ಹಾಕಿದರೆ ಮಾಜಿ ದಳಪತಿ ಮೇಲೆ ಸದನದ ಒಳಗೂ ಹೊರಗೂ ಎಚ್ ಡಿ ಕುಮಾರಸ್ವಾಮಿ ಕೆರಡಿ ಕೆಂಡವಾದರು. ವಿಧಾನಸೌಧಕ್ಕೆ ಆಗಮಿಸಿದ ಶಾಸಕ ಶಿವಲಿಂಗೇಗೌಡರು ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಪಕ್ಕೆ ತೀಕ್ಷ್ಣವಾದ ಪ್ರತಿಕ್ರಿಯೆ ಕೊಟ್ಟರು. ಸಿಎಂ ಗೃಹ ಕಚೇರಿಯಲ್ಲಿ ಲಂಚ ಸ್ವೀಕರಿಸುವ ಆರೋಪದಲ್ಲಿ ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಮಾಡಬಾರ್ದು, ಯಾವ್ದಾದ್ರು ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ, ಬಾಯಿಗೆ ಬಂದಂತೆ ಕುಮಾರಸ್ವಾಮಿ ಮಾತಾಡಬಾರ್ದು, ಕುಮಾರಸ್ವಾಮಿಗೆ ತಾಕತ್ತಿದ್ದರೆ ಅಕ್ರಮದ ದಾಖಲೆ ಬಿಡಲಿ ಎಂದು ಖಡಕ್ ಸವಾಲು ಹಾಕಿದರು. ಈ ಆರೋಪಕ್ಕೆ ವಿಧಾನಸೌಧದಲ್ಲಿ ಉತ್ತರಿಸಿದ ಎಚ್ ಡಿ ಕುಮಾರಸ್ವಾಮಿ ಅವರು ಶಿವಲಿಂಗೇಗೌಡರ ವಿರುದ್ಧ ಗುಡುಗಿದ್ರು. ಶಿವಲಿಂಗೇಗೌಡರನ್ನ ಅವನ್ ಯಾವನೋ ಎಂದು ಪ್ರಶ್ನಿಸಿದ ಎಚ್ ಡಿ ಕೆ, ನನ್ನ ತಾಕತ್ತಿರಲಿ ನಿಮಗೆ ದಮ್ಮಿದೆಯಾ ಎಂದು ಟಾಂಗ್ ಕೊಟ್ಟರು. ಒಂದೇ ತಿಂಗಳಲ್ಲಿ ಕಾಂಗ್ರೆಸ್ ನಾಯಕರು ಹಗಲು ದರೋಡೆ ಮಾಡೋಕ್ಕೆ ಹೊರಟಿದ್ದೀರಾ, ಬೀದಿಯಲ್ಲಿ ಈ ಬಗ್ಗೆ ಜನ ಮಾತಾಡ್ತಿದ್ದಾರೆ, ಹಗಲು ದರೋಡೆ ಮಾಡೋಕ್ಕೆ ಇನ್ನು ಸಮಯವಿದೆ, ವರ್ಗಾವಣೆ ದಂಧೆಗೆ ಹಣ ನಿಗದಿ ಮಾಡೋದನ್ನು ಕಾಂಗ್ರೆಸ್ ನಾಯಕರು ನಿಲ್ಲಿಸಬೇಕಂದರು. ಎಸ್, ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಯಾವುದೇ ದಾಖಲೆಗಳಿಲ್ಲದೆ ಸುಮ್ಮ ಸುಮ್ಮನೆ ಆರೋಪ ಮಾಡೋಕ್ಕೆ ಹೋಗಲ್ಲ. ಒಂದು ವೇಳೆ ದಾಖಲೆಗಳಿದ್ದರೆ ಅದನ್ನ ಬಿಡುಗಡೆ ಮಾಡಿಬಿಡಬೇಕು. ಯಾವ ಪ್ರತಿನಿಧಿ ಅವ ಶಾಸಕನೋ ಅಥವಾ ಸಚಿವರೋ, ಮೂಲಗಳ ಪ್ರಕಾರ ಒಬ್ಬ ಸಚಿವರ ವಿಚಾರದಲ್ಲಿ ಆ ಟ್ರಾನ್ಸ್ಫರ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಂಚ ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪ. ಹೀಗಾಗಿ ದಾಖಲೆಗಳಿದ್ದರೆ ಬಿಡುಗಡೆ ಮಾಡಬೇಕು. ಶಿವಲಿಂಗೇಗೌಡರು ಕುಮಾರಸ್ವಾಮಿಯವರ ವಿರುದ್ಧ, ಕುಮಾರಸ್ವಾಮಿಯವರು ಶಿವಲಿಂಗೇಗೌಡರ ವಿರುದ್ಧ ನೇರವಾಗಿ ಹೆಸರನ್ನು ತೆಗೆದುಕೊಳ್ಳದೆ ಅವನು ಯಾವನೋ ಅಂತ ಕುಮಾರಸ್ವಾಮಿಯವರು ಗದರಿದ್ದಾರೆ. ಇದು ಒಂದು ರೀತಿ ಇಡೀ ಸದನದಲ್ಲಿ, ಯಾಕೆಂದರೆ ಶಿವಲಿಂಗೇಗೌಡರು ಜೆ ಡಿ ಎಸ್ನಲ್ಲೇ ಇದ್ದು ಜೆ ಡಿ ಎಸ್ನಲ್ಲಿ ಶಾಸಕರಾಗಿ ಆನಂತರ ಜೆ ಡಿ ಎಸ್ನಲ್ಲಿ ತಮಗೆ ಎಲ್ಲವೂ ಸರಿಯಿಲ್ಲ ಅಂತ ಆರೋಪವನ್ನು ಮಾಡಿ ಕಾಂಗ್ರೆಸ್ಗೆ ಬಂದು ಶಾಸಕರಾಗಿದ್ದಾರೆ. ಹೀಗಾಗಿ ಶಿವಲಿಂಗೇಗೌಡರ ಬಾಯಿಗೆ ಕೂಡ ಬೀಗ ಹಾಕೋದಷ್ಟು ಸುಲಭ ಅಲ್ಲ. ಶಿವಲಿಂಗೇಗೌಡರು ಮಾತು ಶುರು ಮಾಡಿಬಿಟ್ರೆ ಒಂದು ರೀತಿ ಸೆಕೆಂಡ್ ಸಿದ್ದರಾಮಯ್ಯ ಇದ್ದಂಗೆ. ಅವರದೇ ಧಾಟಿ, ಅವರದೇ ಆ ಶೈಲಿ, ಅರಸೀಕೆರೆ ಶೈಲಿಯ ಕನ್ನಡ ಸೊಗಡು, ಅದನ್ನ ಕೇಳೋದೇ ಒಂಥರ ಖುಷಿ. ಬಟ್ ಅವರೇನು ಸುಮ್ಮ ಸುಮ್ಮನೆ ನಿಲ್ಲಿಸೋರಲ್ಲ, ಅವರು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ ಆರೋಪ ಪ್ರತ್ಯಾರೋಪಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ನೋಡಬೇಕು. ಎಲ್ಲಿ ಬಂದ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದ್ರ ನೀವು, ಮತ್ತು ಕೊಬ್ಬರಿ ಬೆಂಬಲದಲ್ಲಿ ಕೊಡ್ರಿ ರೈತ ನೋಡ್ರಿ, ಅಲ್ಲಿ ರೈತನ ಏನೇನೋ ರೈತ ಗೊತ್ತ ನಿಮ್ಗೆ, ಬರ್ರಿ ಅಲ್ಲಿ ನೋಡಿ, ಕಟ್ಕಟ ಮೇಲೆ ಹಗಲು ರಾತ್ರಿ ಸೊಳ್ಳೆ ಬಿಟ್ಟು ಕಡಿಸಿದ ಸಾಯ್ತಾ ಇದ್ದಾನೆ. ನಾಚಿಕೆ ಆಗ್ಬೇಕು ನಿಮ್ಗೆ, ಇಲ್ಲಿ ಬಂದು ಬೆಂಬಲ ಬೆಲೆ ಕೊಡ್ತೀನಿ ಅಂತೇಳಿ ಆ ಉತ್ತರ ಪ್ರದೇಶದ ರೈತನೆಲ್ಲ ಎಂ ಎಸ್ ಪಿ ರೇಟ್ ಕೊಡ್ತೀನಿ ಅಂತೇಳಿ ಇದು ಮಾಡಿದ್ರೆ ಕೊಟ್ಟಿದ್ದಾರೆ. ಒಬ್ಬರು ಮೇಲೆ ಮಮತೆ ಬಂದಿದೆ ರೈತನ ಬೆಂಬಲ ಬೆಲೆ ಸರ್ಕಾರ ರಚನೆ ಆದ ಮರುಗಳಿಗೆ 15,000 ರೂಪಾಯಿನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದವ್ರು ಯಾರು, 15,000 ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದವರು ಇದೇ ಕಾಂಗ್ರೆಸ್ ನಾಯಕರು. ಈಗ ಏನೋ ನಾಚಿಕೆ ಬಗ್ಗೆ ಚರ್ಚೆ ಮಾಡ್ತಾವ್ರಲ್ಲಿ, ಈಗ ಪಾಪ ಎಲ್ಲವೂ ಕೊಬ್ಬರಿ ಈಗ ರೈತರ